ವೆಸ್ಟ್ ನೈಲ್ ಫೀವರ್ ಕುರಿತು ಕೇರಳ ರಾಜ್ಯದಲ್ಲಿ ಕೆಲವೊಂದು ಪ್ರಕರಣಗಳು ಏನು ಪತ್ತೆಯಾಗಿದೆ ಅದನ್ನು ನಾವು ನಿಗಾ ಇಟ್ಟಿದ್ದೀವಿ. ವಿಶೇಷವಾಗಿ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳು, ಅದು ಮಂಡ್ಯ, ಮೈಸೂರು, ಚಾಮರಾಜನಗರ, ಈ ಕಡೆ ದಕ್ಷಿಣ ಕರ್ನಾಟಕ, ಇಂಥ ಜಿಲ್ಲೆಗಳಲ್ಲಿ ಫೀವರ್ ಕೇಸಸ್ ಏನೇ ಬಂದರೂ ಕೂಡ ಫೀವರ್ ಸರ್ವೆಲೆನ್ಸನ್ನು ಹೆಚ್ಚು ಮಾಡುವಂಥದ್ದು, ಮತ್ತು ಎಲ್ಲಿ ಈ ಸಿಂಪ್ಟಮ್ಸ್ ಇದೆ, ಫೆಟೀಗು, ತಲೆನೋವು, ಸ್ಟಮಕ್ ಪೇನು, ಇಂಥ ಕ್ಲಾಸಿಕ್ ಸಿಂಪ್ಟಮ್ಸ್ ಏನಿದೆ ಈ ವೆಸ್ಟ್ ನೈಲ್ ಫೀವರ್ ಏನಿದೆ, ಅಂಥ ಪ್ರಕರಣಗಳು ಏನಾದರೂ ಕಂಡು ಬಂದರೆ ಕೂಡಲೇ ಅಲ್ಲಿರ್ತಕ್ಕಂಥ ಆ ಒಂದು ವ್ಯಕ್ತಿದ ಸ್ಯಾಂಪಲ್ ಕೂಡ NIV ಪುಣೆಗೆ ಕಳಿಸ್ಕೊಡಿ ಅಂತ ಹೇಳಿದ್ವಿ. ಮತ್ತು ಮಸ್ಕಿಟೋ ಸ್ಯಾಂಪಲ್ ಇದ್ದರೂ ಕೂಡ ಆ ಜಾಗದಲ್ಲಿ, ಯಾಕಂದರೆ ಕ್ಯೂಲೆಕ್ಸ್ ಮಸ್ಕಿಟೋ ಅಂತ ಇದೆ, ಅದರಿಂದ ಇದು ಸ್ಪ್ರೆಡ್ ಆಗುತ್ತೆ. ಆ ಸ್ಯಾಂಪಲ್ ಏನಾದರೂ ಇದ್ದರೆ ಅದನ್ನು ಕೂಡ ಕಳಿಸ್ಕೊಡಿ ಅಂತ ಹೇಳಿದ್ವಿ. ಬಟ್ ಎಲ್ಲೂ ಕೂಡ ನಮ್ಮ ಗಡಿ ಭಾಗದ ಏನು PHCs ಇದೆ, ಆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಆರೋಗ್ಯ ಸಂಸ್ಥೆಗಳಿದೆ, ಯಾರು ಕೂಡ ಈ ಪ್ರಕರಣಗಳನ್ನು ವರದಿಯಾಗಿರೋ ಬಗ್ಗೆ ಹೇಳಿಲ್ಲ. ಬಟ್ ಆದರೂ ಕೂಡ ತೀವ್ರ ನಿಗಾವನ್ನು ನಾವು ಇಟ್ಟಿದ್ವಿ ಈ ಗಡಿ ಭಾಗದಲ್ಲಿ. ಎಲ್ಲೂ ಕೂಡ ಇಂಥ ಪ್ರಕರಣ ಇಮಿಡಿಯೆಟ್ಲಿ ಕಂಡು ಬಂದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟನ್ನು ನಮ್ಮದೇ ಆದಂಥ ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡಿಕೊಂಡಿದ್ದೀವಿ. ಸೊ ಸದ್ಯಕ್ಕಂತೂ ಯಾವುದೇ ಥರದ ಒಂದು ಹೆಚ್ಚಿನ ಯಾವುದೇ ಪ್ರಕರಣ ಕೂಡ ಈವರೆಗೂ ನಮಗೆ ವರದಿ ಆಗಿಲ್ಲ. ಆದರೂ ಕೂಡ ಗಡಿ ಭಾಗದ ಪ್ರದೇಶದ ಆರೋಗ್ಯ ಸಂಸ್ಥೆಗಳಿಗೆ ಸೂಚನೆ ಈಗಾಗಲೇ ಹೋಗಿದೆ. ಆ್ಯಂಡ್ ಒಂದು ಜನರಿಕ್ ಸರ್ಕ್ಯುಲರ್ ಕೂಡ ಎಲ್ಲ ರಾಜ್ಯಗಳಿಗೆ ನಾವು ವಿತರಣೆ ಮಾಡಿದ್ದೀವಿ. ಅದೇ ನಾನು ಈಗ ಹೇಳಿದ ಪ್ರಕಾರ ಪ್ರಕರಣಗಳು ಏನಾದರೆ ವರದಿ ಆದರೆ ಮಾತ್ರ ನಾವು ಹೆಚ್ಚಿನ ಚಿಕಿತ್ಸೆ ವ್ಯವಸ್ಥೆಗಳನ್ನು ಅದೆಲ್ಲ ಮಾಡಬೇಕಾಗತ್ತೆ. ಈ ಹಂತದಲ್ಲಿ ಯಾವುದೇ ಪ್ರಕರಣ ವರದಿ ಆಗದೇ ಇರೋ ಕಾರಣ ನಾವು ಬೇರೆ ಒಂದು ನಿಗಾವನ್ನು ಇಡಬೇಕಾಗತ್ತೆ. ಜನರಲ್ ಕೇಸಸ್ ಆಫ್ ಫೀವರ್ ಏನಾದರೆ ನಮ್ಮ PHCs CHCs ಬಂದರೆ ಅವ್ರಿಗೆ ಅದು ವೆಸ್ಟ್ ನೈಲ್ ಫೀವರ್ ಇರ್ಬೋದಾ ಇಲ್ವಾ ಅಂತ ಅವರು ಸಿಂಪ್ಟಮ್ಸನ್ನು ನೋಡಿ, ಅವರಲ್ಲಿ ಇರ್ತಕ್ಕಂಥ ರೋಗ ಲಕ್ಷಣಗಳೇನಿದೆ ಅದನ್ನು ನೋಡಿಕೊಂಡು ಅವರು ಅನಲೈಸ್ ಮಾಡ್ಬೋದು. ಎಲ್ಲಿ ಸಸ್ಪೆಕ್ಟೆಡ್ ಕೇಸಸ್ ಇದೆ ಅಲ್ಲಿ ಮಾತ್ರ ನೀವು ಸ್ಯಾಂಪಲನ್ನು ಡ್ರಾ ಮಾಡಿ NIV ಪುಣೆಗೆ ಕಳಿಸಿ ಅಂತ ಹೇಳಿದ್ವಿ. ಬಟ್ ಈವರೆಗೂ ಕೂಡ ಅಂಥ ಯಾವುದೇ ಒಂದು ಪ್ರಸಂಗ ಉದ್ಭವ ಆಗಿಲ್ಲ. ನಾನು ಹೇಳಿದ ಪ್ರಕಾರ ಹೆಡ್ಏಕ್ ಇರ್ಬೋದು, ನಾರ್ಮಲ್ ವೈರಲ್ ಸಿಂಪ್ಟಮ್ಸು, ಹೆಡ್ಏಕು, ಸ್ಟಮಕ್ ಪೇನು, ಡಿಸಿನೆಸ್ಸು, ಒಂಥರದ ಕೈಕಾಲು ನೋವಂತು, ಯಾಕಂದರೆ ಇದು ಡೆಂಗಿಗೆ ಏನು ಸಿಂಪ್ಟಮ್ಸ್ ಇದೆ ಇದನ್ನು ಕೂಡ ಮಸ್ಕಿಟೋ ಥ್ರೂ ಸ್ಪ್ರೆಡ್ ಆಗುವಂಥದ್ದು. ಅಲ್ಲಿ ಏಡಿಸ್ ಮಸ್ಕಿಟೋ ಅಂತ ಹೇಳ್ತೀವಿ, ಇಲ್ಲಿ ಕ್ಯೂಲೆಕ್ಸ್ ಮಸ್ಕಿಟೋ ಅಂತ ಬೈಟ್. ಸೊ ಆಲ್ಮೋಸ್ಟ್ ಒಂದು ಮಸ್ಕಿಟೋ ವೈರಲ್ ಡಿಸೀಸಲ್ಲಿ ಏನೇನು ಸಿಂಪ್ಟಮ್ಸ್ ಇರುತ್ತೆ ಅದೆಲ್ಲ ಕೂಡ ಇದರಲ್ಲಿ ಕಂಡು ಬರುತ್ತೆ. ಥ್ಯಾಂಕ್ ಯು.